ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಹಾಗೆ ನೋಡ್ತಿದ್ಯಾ? ಈ ಡಬ್ದಲ್ಲಿ ಏನಿದೆ ದುರ್ದು ಆಂಟಿ? ಮೇಕಪ್ ಐಟಮ್ಸೇ. ಉಪ್ಪಿನ ಡಬ್ಬ ಅನ್ಕೊಂಡ್ಯಾ? ಯಾರನ್ ರೆಡಿ ಮಾಡಕ್ ನೋಡ್ತಿದ್ದೀರಾ? ಯಾರನ್ನ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ರೆ ನನಗೇನ್ ಸಿಗತ್ತೆ? ನಾನೇ ಬಣ್ಣ ಹಚ್ಕೊಂಡು ಬ್ಯೂಟಿಫುಲ್ ಆಗಿ ರೆಡಿ ಆಗ್ತೀನಿ. ಪ್ರಯೋಜನ ಏನಿದೆ ದುರ್ದು ಆಂಟಿ? ಏನು ಅಂದ್ರೆ, ಗೋಡೆಗ್ ಸುಣ್ಣ ಬಳ್ದಷ್ಟು ಮೇಕಪ್ ಮಾಡ್ಕೊಂಡ್ರೆ ಏನ್ ಯೂಸು ಅಂತ ಕೇಳ್ತಿದ್ದೀನಿ. ಹಾ, ಬ್ಯೂಟಿನ ಸವಿಯೋದಿಕ್ಕೆ ಕಲೆ ಇರ್ಬೇಕೆ. ಮೊದ್ಲು ನೀನ್ ಹೋಗಿ ಕೋಲ್ಡ್ ವಾಟರ್ ತಗೊಂಡ್ ಬಾ. ತುಂಬಾ ಚಿಲ್ಡ್ ಆಗಿರ್ಬೇಕು. ಏನತ್ತೆ ಅಂಗಡಿ ಇಟ್ಬಿಟ್ಟಿದ್ದೀರಾ? ತಮಾಷೆ ಮಾಡ್ಬೇಡ್ವೋ. ನಿಮ್ ಮಾವನ್ನ ಮದ್ವೆ ಮಾಡ್ಕೊಂಡಿದೀನಿ, ಆದ್ರೆ ಅವರಿಂದ ದೂರ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಿದ್ದೀನಿ. ಮುಗುಳ್ ನಗಿನ ಆಭರಣ ಆಂಟಿ. ನನಗ್ ಗೊತ್ತಿದೆ ಬಿಡು, ಯಾವಾಗ್ಲೂ ಮುಖ ಸಿಂಡ್ರಸ್ಕೊಂಡಿರೋ ನೀನು. ಆರ್ ತಿಂಗ್ಳಿಗೆ ಒಂದ್ಸಲನಾದ್ರೂ ನಗು. ಬಾ ಇಲ್ ಬಂದ್ ಕೂತ್ಕೋ, ಬಣ್ಣ ಹಚ್ತೀನಿ. ಕೂದ್ಲಿಗ ಮುಖಕ್ಕೆ ಬೇಕಾಗಿಲ್ಲ, ಅವಳ್ದು ನ್ಯಾಚುರಲ್ ಬ್ಯೂಟಿ. ಹಾ, ಈ ಪೌಡರ್ನ ಸ್ವಲ್ಪ ಹಚ್ಕೊಳಕ್ ಹೇಳು, ಆಮೇಲೆ ನೀನು ಕೂಡ ಗುರ್ತಿಡಿಯಲ್ಲ. ಹೌದಾ, ಹಾಗಾದ್ರೆ ಬೇಡ ಬಿಡಿ. ತುಂಬಾ ಕೋಲ್ಡ್ ಆಗಿದೆ. ಒಂದ್ ಎರಡು ಕ್ಯೂಬ್ ಐಸ್ ಹಾಕಿದ ತಕ್ಷಣ ಧನುರ್ಮಾಸ ತರ ಚಳಿ ಆಗ್ತಿದೆ. ಏನ್ ನಿನ್ನ ಅವತಾರ? ಏನಕ್ಕ, ಇಬ್ಬರನ್ನು ಈ ತರ ಎತ್ಕೊಂಡಿರೋದ್ ನೋಡ್ತಿದ್ರೆ ಅಮ್ಮನವರೇ ಮಕ್ಕಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಿರೋ ಹಾಗಿದೆ. ಹಾಲು ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಆಡ್ಸೋಣ ಅನ್ಕೊಂಡೆ ಅಕ್ಕ. ಆಡ್ಸು ಆಡ್ಸು, ನಾನು ಸ್ವಲ್ಪ ದುರ್ದು ಆಂಟಿನ ಆಟ ಆಡ್ಸ್ ಬರ್ತೀನಿ. ಚಿಕ್ಕಮ್ಮ ಏನ್ ಮಾಡ್ತಿದ್ದಾರೆ? ಹಾ ಪಾಪ, ಎಲ್ಲೋ ಪಾತಾಳದಲ್ಲಿ ಕರಳ್ದ ಹೋಗಿರೋ ಅವ್ರ ಸೌಂದರ್ಯನ ಮೇಲೆ ತರೋ ಪ್ರಯತ್ನ ಮಾಡ್ತಿದ್ದಾರೆ ದುರ್ದು ಆಂಟಿ. ಹೋಗ್ಲಿ ಬಿಡಕ್ಕ, ಹೋಗಿದೆ ಅಂತಾನೆ ಹೇಳ್ದೆ. ನೀ ಅಂದನ ಚಂದನ ಗೋಡೆ ಮೇಲೆ ಕಟ್ಟಿರೋ ಇಲ್ಲಾಣಂತರ ಕಾಣ್ತಾರೆ. ಎಷ್ಟು ಮೇಕಪ್ ಮಾಡ್ಕೊಂಡ್ರು ಲಾಭ ಏನು? ಸರಿ ಅಕ್ಕ, ಅದ್ರಲ್ಲೇನಿದೆ? ಆ ಕೂಲ್ ವಾಟರ್, ತುಂಬಾ ಕೋಲ್ಡ್ ಆಗಿರ್ಬೇಕು ಅಂತಂದ್ರು, ತಗೊಂಡೋಗ್ತಿದ್ದೀನಿ. ಸರಿ. ಕಂದ, ಏನ್ ಬೇಕು ನಿಂಗೆ? ಆಂಟಿ ಇದ್ನೋಡಿ ತಗೊಳ್ಳಿ. ಥ್ಯಾಂಕ್ ಯು. ಚಿಲ್ಡ್ ಆಗಿದೆ ತಾನೆ? ಕೈ ಇಡಕ್ಕಾಗಲ್ಲ ಆಂಟಿ, ಅಷ್ಟು ಕೋಲ್ಡ್ ಆಗಿದ್ಯಾ? ಸಖಿ ಏನಾಯ್ತು? ಇಡಿಯಟ್, ಕೋಲ್ಡ್ ವಾಟರ್ ಅಂತ ಹೇಳಿ ಹಾಟ್ ವಾಟರ್ ತಗೊಂಬಂದಿದ್ದಾಳೆ. ಏ ಮೆಂಟಲ್, ಬಿಸಿನೀರ್ಗೂ ತಣ್ಣೀರ್ಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಂಗೆ? ಏಯ್ ಬಿಸಿ ಇದೆಯಲ್ಲೇ, ಮತ್ತೆ ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡ್ತೀನಿ. ಹೌದಲ್ವೇನೆ, ಇದ್ರಲ್ಲಿ ನಿಂಬೆ ಹಣ್ಣು ಇದ್ದಿದ್ರೆ ಫಿಂಗರ್ ಬೌಲ್ ಆಗ್ತಿತ್ತು. ನಾನು ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಯಾಕೆ ಮಾಡ್ತೀಯ ನೀನು? ನಾನ್ ಕೋಲ್ಡ್ ವಾಟರೇ ತಗೊಂಡ್ ಬಂದೆ, ಬರ್ಬೇಕಾದ್ರೆ ಏನಾಯ್ತಪ್ಪ? ಗಾಡ್, ಅದ್ಭುತ, ವಂಡರ್ ಹ್ಯಾಪನ್ಡ್, ಅನ್ಬಿಲೀವಬಲ್. ಏನಾಯ್ತೆ? ಆ ಕೈಗಳಲ್ಲಿ ಏನೋ ಶಕ್ತಿ ಇದೆ ದುರ್ದು ಆಂಟಿ, ಮಂತ್ರ ಶಕ್ತಿ ಇದೆ. ಯಾವ ಕೈಯಲ್ಲಿ?
ಬಂಗಾರ ಕೈಗಳಲ್ಲಿ, ನಾನು ಈವಾಗ್ಲೇ ಹೋಗಿ ಕಿಸ್ಕೊಟ್ ಬರ್ತೀನಿ. ತಾಯಿ ಅಂತಿದ್ದಾಳೆ, ಎಲ್ಲಿದ್ದಾರೆ ವಲ್ಲಭ್? ಅವಳೊಂದ್ ಮೆಂಟಲ್ ಮರ್ತು ಹಾಟ್ ವಾಟರ್ ತಗೊಂಡ್ ಬಂದಿರ್ತಾಳೆ, ಬೈತೀವಿ ಅಂತ ನಮ್ ಹತ್ರ ಕತೆ ಹೇಳ್ಬಿಟ್ಟು ಓಡೋಗ್ತಿದ್ದಾಳಷ್ಟೇ. ಇದು ಕೋಲ್ಡ್ ವಾಟರ್ ಅಂತ ಏನಾದ್ರೂ ಮುಖಕ್ಕೆ ಹಾಕೊಂಡಿದ್ರೆ ಆಮೇಲೆ ದೊಡ್ಡ ದೊಡ್ಡ ಬೊಬ್ಬೆಗಳೇ ಬಂದ್ಬಿಡ್ತಿತ್ತು. ಈ ಮನೆಯಲ್ಲಿ ತುಂಬಾ ಜನ ಹುಚ್ಚರಿದ್ದಾರೆ ವಲ್ಲಭ್, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸರಿ ನಡಿ, ಐಸ್ ವಾಟರ್ ಅಲ್ಲಿ ಕೈ ಇಟ್ಟರೆ ಉರಿ ಕಮ್ಮಿ ಆಗತ್ತೆ. ಹಾಗೆ ವಲ್ಲಭ್, ಕೋಲ್ಡ್ ವಾಟರ್ ತಗೊಂಡ್ ಬಾರೋ, ಮೇಕಪ್ ಹಾಕೋಬೇಕು. ಹಾ ಸರಿ ಅತ್ತೆ. ಅಯ್ಯೋ ನನ್ನ ಹಸ್ಬೆಂಡು, ಕದಿಯಕ್ ಸ್ಕೆಚ್ ಹಾಕೋತರ ಭಾವನ್ ರೂಮ್ಗೆ ಹೇಗ್ ಹೋಗ್ತಿದಾರ್ ನೋಡು. ಥ್ಯಾಂಕ್ ಗಾಡ್ ರೂಮಲ್ಲಿ ಯಾರು ಇಲ್ಲ. ಲ್ಯಾಪ್ಟಾಪ್ ತಗೊಂಡು ಹೊರಗಡೆ ಎಲ್ಲಾದರೂ ರಿಪೇರಿ ಮಾಡಿಸ್ಬೇಕು. ಬ್ರೋ ಬ್ರೋ, ಅದು ಲ್ಯಾಪ್ಟಾಪ್. ಎಸ್ ರಿಪೇರ್ ಆಯ್ತಾ ಬಾಬಾ, ತುಂಬಾ ಥ್ಯಾಂಕ್ಸ್. ಇನ್ನೂ ಇಲ್ಲ ಸುಮನ, ಕೊಡಲೇ. ಹಾಗಾದ್ರೆ ಟೈಮ್ ಹಿಡಿಯುತ್ತೆ ಅಂತೀಯ? ಹಾಗಾದ್ರೆ ನಿಮ್ಗಿನ್ನು ಟೈಮ್ ಇದೆ ಅಂತ ಆಯ್ತು. ಶುರು ಮಾಡ್ಕೊಂಡೆ ನೀನು? ನೀವೇನ್ ಶುರು ಮಾಡ್ತಿರೋ ನೋಡೋಣ ಅಂತ. ಸುಮನ ಜಾಸ್ತಿ ಇಮ್ಯಾಜಿನ್ ಮಾಡ್ಕೋಬೇಡ. ಏ ವಿಕ್ರಾಂತ್, ನೀನು ಈ ಲ್ಯಾಪ್ಟಾಪ್ನ ಜಾಸ್ತಿ ಇಷ್ಟಪಡ್ಬೇಡ ಪ್ಲೀಸ್. ಅದಲ್ಲ ಬ್ರೋ, ಆಫೀಸ್ ವರ್ಕು ಪೆಂಡಿಂಗ್ ಉಳ್ಕೊಳತ್ತೆ ಅಂತ. ಲೇ, ಎರಡು ದಿನ ರಜಾ ಹಾಕಿದ್ದೀನಿ ಅನ್ಕೊಡೋ, ರಿಲ್ಯಾಕ್ಸ್. ನೋಡಿದ್ರ ಚಿಕ್ಕ ಯಜಮಾನ್ರೆ, ನಮ್ಗೆಂತ ಆಫರ್ ಸಿಕ್ಕಿದೆ ಅಂತ? ನಮಗಲ್ಲ, ನನಗೆ. ಲೇ ಹೋಗ್ಲಿ, ಹಾಗೆ ಅನ್ಕೊಂಡು ಒಂದೆರಡು ದಿನ ಎಲ್ಲಾದರೂ ಹೊರಗಡೆ ಹೋಗ್ಬಿಡ್ಬಾ. ಪರವಾಗಿಲ್ಲ ಬ್ರೋ, ಲ್ಯಾಪ್ಟಾಪ್ ಪ್ರಿಪೇರೇ ಆದ್ಮೇಲೆ ಅದನ್ನ ತಗೊಂಡು ಹೋಗ್ತೀನಿ. ನೋಡಿ ಬಾಬಾ, ಇದೇ ಆಫರ್ ಏನಾದರೂ ಬೇರೆಯವ್ರಿಗೆ ಸಿಕ್ಕಿದ್ರೆ ಹೆಂಡತಿ ಮಕ್ಳ ಜೊತೆ ಟ್ರಿಪ್ಗೆ ಹೋಗ್ತಿದ್ರು. ಇವ್ರು ನೋಡಿದ್ರೆ ಆ ಕಂಪ್ಯೂಟರೇ ಇವ್ರ ಜೀವ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಈ ಲ್ಯಾಪ್ಟಾಪ್ ಇಲ್ಲದೆ ಹೋದ್ರೆ ನೀನು ಒಂದ್ ಹೆಜ್ಜೆನೋ ಆಚೆ ಇಡೋದಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ಯಾರಿಗೂ ಗೊತ್ತಿಲ್ಲಿರೋ ಒಂದು ಮ್ಯಾಟರ್ ಇದ್ರಲ್ಲಿ ಇದೆಯೇನೋ ಅಂತ ಅನುಮಾನ ಬರ್ತಿದೆ. ಅಯ್ಯೋ, ಆ ಥರದ್ದೇನಿಲ್ಲ ಬ್ರೋ, ನನ್ ಮೇಲೆ ಪ್ರಾಮಿಸ್ ಪ್ರಾಮಿಸ್, ನಿಜವಾಗ್ಲು ಎಲ್ಲ ಒಂದೇ. ಬಾಬಾ ನಿಮ್ಗೂ ಅನುಮಾನ ಬಂದಿದೆ ಅಂದ್ರೆ ಇದ್ರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಬೇಗ ರಿಪೇರ್ ಮಾಡಿ ಇಬ್ರು ಒಟ್ಟಿಗೆ ನೋಡೋಣ. ಖಂಡಿತವಾಗ್ಲು ವಿಕ್ರಾಂತ್, ಬಣ್ಣನೋ ಬಯಲಾಗುತ್ತೆ ಸುಮನ. ಕರೆಕ್ಟ್ ಬಾಬಾ, ರಿಪೇರ್ ಆಗ್ಲಿ ಇರಿ, ಆಮೇಲೆ ಇವ್ರನ್ನ ನೋಡ್ಕೋತೀನಿ. ಓಕೆ ಬ್ರೋ, ಬೇಕು ಅಂದ್ರೆ ತಲೆ ಮೇಲೆ ಕೈ ಇಟ್ಕೋತೀನಿ. ಲೇ ಸುಮ್ನ ಇಲ್ಲಿಂದ ಹೋಗ್ಬೇಕು ಅಂತ ಹಾಗೆ ಹೇಳಿದ್ನು ಅಷ್ಟೇ. ನೋಡೋ, ನೀನು ಶ್ರೀರಾಮಚಂದ್ರ ಅಂತ ನಾನೊಂದು ವೇಳೆ ಹೊಗಳಿದ್ರೆ ಅವಳಿಗೆ ಕೋಪ ಬರುತ್ತಷ್ಟೆ. ಇದರಲ್ಲಿ ಏನೂ ಇಲ್ಲದೆ ಇರೋವಾಗ ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಕೋಪದಿಂದ ಈ ಲ್ಯಾಪ್ಟಾಪ್ನ ನೆಲಕ್ಕೆ ಹಾಕಿ ಹೊಡಿತಾಳೆ. ಅವಾಗ್ಲೂ ಕೂಡ ನಷ್ಟ ಆಗೋದು ನಿನಗೆ, ಅರ್ಥ ಆಯ್ತಾ? ಅದನ್ನು ರಿಪೇರಿ ಮಾಡಿಸಿದ್ರೆ ನಿಮಗೆ ನಾನು ಮಾಡಿರೋ ದ್ರೋಹ ಗೊತ್ತಾಗುತ್ತೆ ಬ್ರೋ. ಆಮೇಲೆ ನಿನಗೂ ಅತ್ಗೆಗೂ ನನ್ನ ಮುಖ ತೋರ್ಸೋಕ್ಕಾಗಲ್ಲ. ಲಕ್ಷ್ಮೀದೇವಿನ ಆಟ ಆಡಿಸ್ತಿದ್ಯಾನ ನಮ್ಮ
ಹೌದು ಚಿಕ್ಕಪ್ಪ, ಆ ಚಾನ್ಸ್ ನನಗೂ ಕೊಡಮ್ಮ, ನಾನು ಚೆನ್ನಾಗಿ ಮಾಡ್ತೇನೆ. ಹೇಗೆ ಆಟಾಡಿಸ್ತೀರಾ? ಅದೇನಮ್ಮ ಹಂಗಂತೀಯ, ಹೈ ಜಂಪ್ ಬಿಟ್ಟು ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಅವಾರ್ಡ್ ತಗೊಂಡಿರೋಂತಹ ವೀರಾದಿ ವೀರನಮ್ಮ ನಾನು. ಮಕ್ಕಳು ಹೆದರ್ಕೊಳ್ತಿರೋ ಹಾಗೆ ಆಟಾಡ್ಸಿ. ನನಗೆ ಗೊತ್ತಲ್ವಮ್ಮ, ಬೇಜಾರಾದ್ರೆ ಹಾಡು ಹೇಳ್ತೀನಿ, ಡ್ಯಾನ್ಸು ಮಾಡ್ತೀನಿ. ಹಾಯ್ ಚಿನಿ ಬಂಗಾರಿ, ಹಾಯ್ ಬಂಗಾರ ಚಿನಿ, ಲೊಕೇಟ್ ಮೀ ಲೊಕೇಟ್ ಮೀ. ನಿಮ್ಮಿಬ್ಬರಿಗೋ ಯಾವ ಥರ ಎಂಟರ್ಟೈನ್ಮೆಂಟ್ ಬೇಕೋ ಆರ್ಡರ್ ಮಾಡಿ. ಹಾಯ್ ಅಮ್ಮ. ವಿಶಾಲಕ್ಷಮ್ಮ ತಾಯಿ, ತಿಲೋತ್ತಮ್ಮ ಅತ್ತೆ ಫೋಟೋ ಸುಟ್ಟು ಹೋಗಿತ್ತು, ಅವ್ರಿಗೆ ಬೆಂಕಿ ಹತ್ಕೊಳತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ದ. ಅಂದ್ರೆ ಅಂದ್ರೆ ಅವ್ರು ಸುಟ್ಟು ಬೂದಿ ಆಗ್ತಾರ? ಅವ್ರ ಅಂತ್ಯ ಮಾಡ್ಬೇಕಾಗಿರೋದು ಗಾಯತ್ರಿ ಅಮ್ಮವ್ರಲ್ವಾ? ನಾನು ಹೊಟ್ಟೆಲ್ ಹುಟ್ಟಿ ಪ್ರತೀಕಾರ ತೀರಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರಲ್ವಾ? ಹಾಗಾದ್ರೆ ಇದೇನು? ಓಹೋ, ಲಾಲಿ ಲಾಲಿ ಬಂಗಾರಿ. ಇಲ್ಲ, ಹಾಗೆ ನಡೆಯಕ್ಕೆ ನಾನು ಬಿಡಲ್ಲ. ಈ ಅಪಾಯದಿಂದ ತಿಲೋತ್ತಮ್ಮ ಅತ್ತೆ ಪ್ರಾಣ ಹೋಗ್ಬಾರ್ದು. ಅವ್ರನ್ನ ಕಾಪಾಡಬೇಕು, ಯಾಕೆಂದ್ರೆ ಅವ್ರ ಅಂತ್ಯ ಅಂತೂ ಗಾಯತ್ರಿ ಅಮ್ಮವ್ರ ಕೈಯಿಂದನೇ ಆಗ್ಬೇಕು. ಆದ್ರೆ ಈಗ ಅವ್ರನ್ನ ನಾನು ಕಾಪಾಡಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಮೈ ಡಿಯರ್ ಬೇಬೀಸ್, ಇಲ್ಲಿ ನೋಡಿ, ಮಂಕಿ ಹೇಗ್ ಬರತ್ತೆ ಗೊತ್ತಾ? ಕೈಯಿಂದ ಈ ತರ ಕೆರ್ಕೊಂತಾ ಜಂಪ್ ಮಾಡ್ಕೊಂಡು ಬರತ್ತೆ. ನೆಕ್ಸ್ಟ್ ಕವು ಅಂಬಾ ಅನ್ನತ್ತೆ. ಅಂಬಾ ಚಿಕ್ಕಪ್ಪ ನೋಡಮ್ಮ, ಮಕ್ಕಳು ಎಷ್ಟು ಸಂತೋಷದಿಂದ ನಗ್ತಿದಾವೆ. ನೀವ್ ಹೀಗೆ ಮಕ್ಕಳನ್ನ ಆಡಿಸ್ತಾ ಇರಿ, ನಂಗೊಂದ್ ಚಿಕ್ಕ ಕೆಲ್ಸ ಇದೆ, ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. ಚಿಕ್ಕಪ್ಪ ಬಂಗಾರ ತರ ನೋಡ್ಕೋತೀನಮ್ಮ, ನೀನ್ ಹೋಗೋ ಹೋಗೋ. ಸರಿ ಚಿಕ್ಕಪ್ಪ. ಈಗ ಫಾಕ್ಸ್ ಅಂದ್ರೆ ನರಿ. ಈ ತರ ಕೂಗತ್ತೆ. ಸ್ವಾಮಿ, ನಾನು ನೋಡಿದ್ದು ನಿಜಾನ ಸುಳ್ಳ ಹೇಳಿ ಸ್ವಾಮಿ. ಕನ್ಸಲ್ ಬರೋದು ನಿಜ ಆಗಲ್ಲ, ಪ್ರಾಣ ಹೋಗೋದು ಸುಳ್ಳು ಆಗಲ್ಲ. ಅಂದ್ರೆ ಸ್ವಾಮಿ, ತಿಲೋತ್ತಮ್ಮ ಅತ್ತೆಗೆ ಅಪಾಯ ಆಗೋದ್ರಲ್ಲಿದೆಯಾ? ಆಪತ್ತು ಬಂದಾಗ ಅದೆಷ್ಟು ಅಂತ ಹೇಳೋಕ್ಕಾಗಲ್ಲ, ಅದು ಪ್ರಾಣಕ್ಕೆ ಅಪಾಯ ಆದಾಗ ತಡಿಬೋದೇನೋ. ಅದು ಭಗವಂತನ ಸಂಕಲ್ಪದ ಮೇಲೆ ಆಧಾರ ಆಗಿರೋ ನಿರ್ಧಾರ. ನಿಮ್ಮತ್ತೆ ತಿಲೋತ್ತಮ ಸಾಯೋದು ಖಂಡಿತ. ಮುಂದೆ ಆಗೋದ್ರ ಬಗ್ಗೆ ನನಗ್ ನೀನು ವಿವರಣೆ ಕೊಡೋದಕ್ಕೆ ಯಾಕೆ ಬಂದಿದ್ಯಾ ತಾಯಿ? ಹೊರಟು ಹೋಗು. ಸ್ವಾಮಿ, ಹಾಗೆಲ್ಲ ಹೇಳಿ ನನ್ನ ಕಳ್ಸಕ್ ನೋಡ್ಬೇಡಿ, ನೀವೇ ದಾರಿ ತೋರಿಸ್ಬೇಕು. ಮೃತ್ಯುವಿಗೆ ದಾರಿ ತೋರಿಸ್ಬೇಕಾಗಿಲ್ಲ, ಅದು ಎಲ್ಲಿಂದಾನೂ ಬರೋದಿಲ್ಲ, ನಮ್ಮ ನೆರಳಿಂದ ಅದು ಪಕ್ಕಕ್ಕೆ ಬಂದು ಅದರ ಕೆಲಸನ ಅದು ಮುಗಿಸ್ಕೊಂಡು ಯಮಪಾಶದೊಂದಿಗೆ ಹೊರಟು ಹೋಗುತ್ತೆ. ಇಲ್ಲ ಸ್ವಾಮಿ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ತಿಲೋತ್ತಮ್ಮ ಅತ್ತೆ ಬದುಕ್ಬೇಕು. ಬದುಕಬೇಕಾ? ನ್ಯಾಯ ಒದಗಬೇಕು ಅಂದ್ರೆ ಅವಳು ಕಣ್ಣು ಮುಚ್ಚಲೇಬೇಕು ಅಂತ ಹೇಳಿದ್ ನೀನು ಮಾತ್ಯಾಕ್ ಬದಲಾಯಿಸ್ತಿದ್ಯಾ ನಯನಿ?
ಹಣೆ ಬರಹನ ಬದಲಾಯಿಸ್ಬೇಕು ಅನ್ನೋ ಯೋಚನೆ ನನಗಿಲ್ಲ ಸ್ವಾಮಿ. ಆದ್ರೆ ಅಪಾಯದ ರೂಪದಲ್ಲಿ ತಿಲೋತ್ತಮ್ಮ ಅತ್ತೆ ಆಹುತಿ ಆಗೋದ್ರಿಂದ ಗಾಯತ್ರಿ ಅಮ್ಮವ್ರ ಪಣಕ್ಕೆ ಅರ್ಥ ಇರಲ್ಲ. ಅವ್ರು ನನ್ನ ಹೊಟ್ಟೆಲ್ ಹುಟ್ಟಿ ಸೇಡ್ ತೀರಿಸ್ಕೋತೀನಿ ಅಂತ ನನಗೆ ಹೇಳಿದ್ರು. ಇವಾಗ ಹೀಗಾಗ್ಬಿಟ್ರೆ ಪುನರ್ಜನ್ಮಕ್ಕೆ ಯಾವ ಅರ್ಥನೂ ಇರೋದಿಲ್ಲ ಅಲ್ವಾ? ಮನೋನೇತ್ರ ಇರುವಂತ ಹೆಣ್ಣು ನೀನು. ದುರದೃಷ್ಟ ಏನು ಅಂದ್ರೆ ನಿನಗೆ ಸಂಬಂಧಪಟ್ಟಿರೋ ಅಪಾಯಗಳ ಬಗ್ಗೆ ನಿನಗೇ ಗೊತ್ತಾಗಲ್ಲ. ನನಗೇನಾದ್ರೂ ಪರವಾಗಿಲ್ಲ ಸ್ವಾಮಿ, ವಿಶಾಲಾಕ್ಷಮ್ಮ ತಾಯಿನೇ ನಂಬಿದ್ದೀನಿ, ಮುತ್ತೈದೆಯಾಗೆ ಹೋಗ್ತೀನಿ ಅಂತ ನನಗೆ ಗೊತ್ತು. ಆದ್ರೆ ಅಮ್ಮೋರ್ ಕೈಯಿಂದ ಅಲ್ದೆ ತಿಲೋತ್ತಮ್ಮ ಅತ್ತೆ ಹೋಗೋದು ನನಗಿಷ್ಟ ಇಲ್ಲ. ಏನೋ ಯಾರಕ್ ತಿಳಿದಿದೆ ನೈನಿ, ನಿಮ್ಮ ಅಮ್ಮವರೇ ಬಂದು ತಿಲೋತ್ತಮ್ಮನ ಪ್ರಾಣ ತಗೋಬೋದೋ ಏನೋ? ಎಲ್ಲಿದೆಯೋ ಗೊತ್ತಿಲ್ಲ ಸ್ವಾಮಿ, ಹೆತ್ತ ಮಗುನ ಕಣ್ಣಾರೆ ನೋಡಕ್ ಆಗ್ತಾ ಇರೋ ಅಂತ ದುರಾದೃಷ್ಟವಂತೆ. ಹಾಗಂತ ನಂಬಿಕೆನ ಬಿಡಕ್ಕಾಗಲ್ಲ ನನಗೆ. ಗಾಯತ್ರಿ ಅಮ್ಮವರು ಖಂಡಿತ ಬರ್ತಾರೆ. ನಾವು ಅತ್ತೆ ಸೊಸೆ ಆಗ್ತೆ ತಾಯಿ ಮಗು ಆಗಿ ಒಂದಾಗ್ತೀವಿ. ಆ ದಿನದವರೆಗೂ ತಿಲೋತ್ತಮ್ಮ ಅತ್ತೆ ಬದುಕಿರ್ಲೇಬೇಕು. ನಯನಿ, ಒಂದೊಂದ್ಸಲ ವಿಧಿ ಆಡೋ ವಿಚಿತ್ರ ನಾಟಕದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಾರೆ ಅಂತ ಕೊನೆ ಆಗೋವರೆಗೂ ಗೊತ್ತಾಗಲ್ಲಮ್ಮ. ಗೊತ್ತಿಲ್ಲ ಅಂತ ನಿಮ್ ಹತ್ರ ಬಂದೆ ಸ್ವಾಮಿ. ಬನ್ನಿ ಸ್ವಾಮಿ, ನಮ್ಮ ಮನೆಗೆ ಬಂದು ತಿಲೋತ್ತಮ್ಮ ಅತ್ತೆಗೆ ರಕ್ಷಾ ಕವಚ ಕಟ್ಟಿ. ಯಾರಿಗಾದ್ರೂ ಅಪಾಯ ಬಂದಾಗ ಕಾಪಾಡೋಳು ನೀನೇನೆ, ತಪಸ್ ಮಾಡೋ ನಾನು, ಆಯುಷ ಕೊಡೋಕ್ ಸಾಧ್ಯ? ನಂಬೋರ್ಗೆ ಹುಷಾರಾಗಿರಕ್ ಹೇಳ್ಬೋದು, ನಂಬದೇ ಇರೋರಿಗೆ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ ಸ್ವಾಮಿ. ಅದಕ್ಕೆ ಕಾಪಾಡಿ ಅಂತ ಕೇಳ್ಕೋತಿರೋದು. ಇಲ್ಲ ಅನ್ಬೇಡಿ. ಆಯ್ತು, ನಾಳೆ ಬೆಳಗ್ಗೆನೇ ನಿಮ್ ಮನೆಗ್ ಬರ್ತೀನಿ. ಹರಿದು ಬರ್ತಿರೋ ಮೃತ್ಯುವಿಗೆ ನಾನ್ ಸ್ವಲ್ಪ ತಡೆ ಹಾಕ್ಬೋದೋ ಏನೋ, ತಡೆಯೋಕಂತೂ ಖಂಡಿತ ಆಗಲ್ಲ. ಕೊನೆ ನಿರ್ಧಾರ ಅಮ್ಮನವ್ರದೆ. ಆಯ್ತು ಸ್ವಾಮಿ, ನೀವ್ ಬರೋದನ್ನೇ ನಾನು ಎದುರು ನೋಡ್ತಾ ಇರ್ತೀನಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಈ ಕಡೆ ನೋಡು, ಈ ಕಡೆ ನೋಡು. ಚಿನ್ನಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈಗ ನೋಡು, ಈಗ ನೋಡು. ನಿಮ್ ಈ ಸರ್ಕಸ್ ನಾವು ನೋಡ್ತಿದ್ರೆ ನನಗೆ ನಮ್ಮ ಮದ್ವೆ ದಿನ ನೆನಪಾಗ್ತಿದೆ ರೀ. ಅಷ್ಟು ಚೆನ್ನಾಗಿತ್ತ? ಅಷ್ಟೇ ಕೆಟ್ಟದಾಗಿದೆ. ಲೈಟ್ ಹೌಸ್ ಯಾಕಂಗಂತೀಯ? ಯಾಕೆ ಚೆನ್ನಾಗಿರ್ಲಿಲ್ವಾ? ಎಳೆ ಮಕ್ಕಳು ಹೆದರ್ಕೊಂಡ್ ಬಿಡ್ತಾರೆ. ಝೂನಲ್ಲಿ ಪ್ರಾಣಿಗಳು ಆಡೋ ತರ ಯಾಕ್ರಿ ಹೀಗೆಲ್ಲ ಆಡ್ತಾ ಇದೀರಾ ನೀವು? ಮಕ್ಕಳಾಡ್ಸೋದು ನಿನ್ಗೇನೆ ಗೊತ್ತು ಲೈಟ್ ಹೌಸ್. ನನ್ನ ನೋಡಿ ಕಲ್ತ್ಕೋ. ಗೊಂಬೆ ಆಡ್ಸೋದ್ ನೋಡಿದೀನಿ, ಆದ್ರೆ ಚಿಕ್ಕಪ್ಪನೇ ಗೊಂಬೆ ತರ ಆಡ್ತಾ ಇದ್ದಾರೆ ನೋಡಿದ್ರ? ಅದಕ್ಕಷ್ಟೊಂದು ಜೋರಾಗಿ ನಗ್ಬೇಕಾ? ಯಾರಿಗೇನಾಗೋಯ್ತು ಅಂತ ಬಂದ್ವಿ. ನೀವಿಲ್ಲ ಅಂದ್ರೆ ಯಾರಿಗೂ ಏನೂ ಆಗಲ್ಲ, ಇದ್ರೇನೆ ಕಷ್ಟ.
ಇದೆಲ್ಲ ಹಾಗಿರ್ಲಿ ಬಿಡು. ಮಕ್ಕಳ ಜವಾಬ್ದಾರಿನ ಬೆನ್ಮೇಲೆ ಹೊತ್ತಿರೋ ಶಿವಗಂಗೆನ ಕಾಣಿಸ್ತಿಲ್ವಲ್ಲ? ನೈನಮ್ಮ ಆಚೆ ಹೋಗಿದ್ದಾಳೆ. ಆಚೆ ಹೋಗಿದ್ದಾಳ? ಅದು ಇಷ್ಟೊತ್ತಲ್ಲಿ ಏನ್ ಕಂದ? ನಿನ್ ಹೆಂಡತಿ ನಿನಗೂ ಹೇಳ್ದೇನೆ ಹೊಸ್ಲು ದಾಡ್ತಾಳ? ಗೋಡೆನ್ ಒಡೆದ್ ಹಾಕ್ದಿದ್ರೆ ಸಾಕು. ನಿನ್ಗಿರೋ ಅಭ್ಯಾಸ ನಮ್ಮನೇಲಿ ಯಾರಿಗೂ ಇಲ್ಲ ಸಖಿ.